ನೀವು ಈ ದೇಶದ ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ ತಲುಪಿಸುವ ಬಗ್ಗೆ ಯೋಜನೆ ರೂಪಿಸುತ್ತೀರಿ ಎಂದು ಹೇಳಿದ್ದೀರಿ ಆದರೆ ಅದರ ಬಗ್ಗೆ ನಿಮ್ಮ ಅಫಿಡವಿಟ್ನಲ್ಲಿ ಒಂದೇ ಒಂದು ಪದವಿಲ್ಲ ನಿಮ್ಮ ಸರ್ಕಾರದ ಕಾರ್ಯದರ್ಶಿ ಅದೆಷ್ಟು ಅಹಂಕಾರಿ ಎಂದರೆ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಫಿಡವಿಟ್ ಸಲ್ಲಿಸಲು ಒಬ್ಬ ಅಧೀನ ಕಾರ್ಯದರ್ಶಿಯನ್ನು ಕಳಿಸಿದ್ದಾರೆ ಇದು ಹೀಗೆ ಮುಂದುವರಿಯಲು ಸಾಧ್ಯವಿಲ್ಲ ನಿಮ್ಮ ಅಫಿಡವಿಟ್ ಅನ್ನು ಹೊರಕ್ಕೆ ಎಸೆಯಬೇಕಾಗುತ್ತೆ ಹೀಗೆ ಇತ್ತೀಚೆಗೆ ಒಕ್ಕೂಟ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಚಾಟಿ ಬೀಸಿದ್ದು ದೇಶದ ಸರ್ವೋಚ್ಚ ನ್ಯಾಯಾಲಯ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಎನ್ ವಿ ರಮಣ ಎಎಸ್ ಬೋಪಣ್ಣ ಹಾಗೂ ಹಿಮಾ ಕೊಹ್ಲಿ ಅವರಿದ್ದ ಪೀಠದ ಸಿಟ್ಟು ಅದೆಷ್ಟು ಜೋರಿತ್ತೆಂದರೆ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸುತ್ತಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಮಾಧವಿ ದಿವಾನ್ ತನ್ನ ವಾದ ಪೂರ್ಣಗೊಳಿಸಲು ಅವಕಾಶ ಕೊಡಿ ಎಂದು ಮತ್ತೆ ಮತ್ತೆ ವಿನಂತಿಸಿಕೊಳ್ಳಬೇಕಾಯಿತು ಕೊನೆಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಸ್ವತಃ ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಅವರೇ ಪೀಠದ ಮುಂದೆ ಮನವಿ ಮಾಡಬೇಕಾಯಿತು ಇಡೀ ದೇಶಕ್ಕೆ ಒಂದು ಯೋಜನೆ ರೂಪಿಸುವುದು ಅಷ್ಟು ಸುಲಭ ಅಲ್ಲ ಇದಕ್ಕೆ ರಾಜ್ಯಗಳ ಒಪ್ಪಿಗೆ ಬೇಕು ಸಾಮಾನ್ಯವಾಗಿ ಬಡತನ ನಿರ್ಮೂಲನೆ ಯೋಜನೆಗಳನ್ನು ಪಂಚಾಯತ್ ರಾಜ್ ಇಲಾಖೆ ನಿರ್ವಹಿಸುತ್ತೆ ದೇಶದ 2.5 ಲಕ್ಷ ಪಂಚಾಯತ್ಗಳ ಮೂಲಕ 6.6 ಲಕ್ಷ ಹಳ್ಳಿಗಳಲ್ಲಿ ಆಹಾರ ಒದಗಿಸಲು ಹಲವು ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಪ್ರತಿ ಹಳ್ಳಿಗೆ ಆಹಾರ ಧಾನ್ಯ ಸಾಗಾಣಿಕೆ ಸಂಗ್ರಹ ಅಡುಗೆ ಮನೆ ಇತ್ಯಾದಿ ಮಾಡುವುದು ಬಹಳ ದೊಡ್ಡ ಪ್ರಕ್ರಿಯೆ ಇದನ್ನು ಸಾಂವಿಧಾನಿಕ ನಿಯಮಗಳ ಉಲ್ಲಂಘನೆಯಾಗದಂತೆ ಮಾಡಲು ನಾವು ಯೋಜನೆ ರೂಪಿಸುತ್ತೇವೆ ಎಂದು ವೇಣುಗೋಪಾಲ್ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಾರೆ ಅದಕ್ಕೂ ಖಡಕ್ಕಾಗಿಯೇ ಪ್ರತಿಕ್ರಿಯಿಸಿರುವ ಸುಪ್ರೀಂ ಕೋರ್ಟ್ ಹಸಿವು ನೀಗಿಸುವ ಯೋಜನೆ ನೀವು ರೂಪಿಸುವುದಾದರೆ ನಿಮಗೆ ಸಂವಿಧಾನದ ಯಾವ ನಿಯಮವೂ ಅಡ್ಡಿ ಬರುವುದಿಲ್ಲ ನಮಗೆ ಹಸಿವು ನಿವಾರಣೆ ಅಷ್ಟೇ ಮುಖ್ಯ ನಿಮ್ಮ ಯೋಜನೆಯಿಂದ ದಿನಕ್ಕೆ ಒಂದು ಊಟವೂ ಸಂಪಾದಿಸಲು ಆಗದ ನಿರ್ಗತಿಕರಿಗೆ ಸಹಾಯವಾಗಬೇಕು ನೀವು 3 ವಾರಗಳಲ್ಲಿ ರಾಜ್ಯಗಳ ಸಭೆ ಕರೆದು ಈ ಬಗ್ಗೆ ಏನು ಮಾಡುತ್ತೀರಿ ಎಂದು ನಮಗೆ ಹೇಳಿ ರಾಜ್ಯಗಳಿಂದ ಏನಾದರೂ ಸಮಸ್ಯೆ ಇದ್ರೆ ನಮಗೆ ತಿಳಿಸಿ ನಾವು ಕೋರ್ಟ್ ಆದೇಶದ ಮೂಲಕ ಅದನ್ನು ಸರಿ ಮಾಡುತ್ತೇವೆ ಎಂದು ಕಿವಿಮಾತು ಹೇಳಿದೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಇಷ್ಟೊಂದು ತಲೆಕೆಡಿಸಿಕೊಂಡಿದೆ ಈ 21ನೇ ಶತಮಾನದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳ ಬಳಿಕ ಹಸಿವಿನ ಬಗ್ಗೆ ಇಷ್ಟು ಕಳವಳಗೊಳ್ಳುವ ಪರಿಸ್ಥಿತಿ ಏನಿದೆ ಅಂತ ನೀವು ಯೋಚಿಸ್ತಾ ಇದ್ರೆ ಈ ಅಂಕಿಅಂಶಗಳನ್ನು ನೀವು ಗಮನಿಸಲೇಬೇಕು ದ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷಿಯನ್ ಇನ್ ದ ವರ್ಲ್ಡ್ 2020 ವರದಿ ಪ್ರಕಾರ ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ಅಪೌಷ್ಟಿಕತೆಯಿಂದ ನರಳುತ್ತಿರುವವರ ದೇಶ 18.9 ಕೋಟಿಗೂ ಹೆಚ್ಚು ಅಂದರೆ 14% ಭಾರತೀಯರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಸಂತಾನೋತ್ಪತ್ತಿ ವಯಸ್ಸು ತಲುಪಿದ 15-49 ವರ್ಷದೊಳಗಿನ 51.4% ಭಾರತೀಯ ಮಹಿಳೆಯರಲ್ಲಿ ರಕ್ತಹೀನತೆ ಇದೆ ನಮ್ಮ 5 ವರ್ಷದೊಳಗಿನ 34.7% ಮಕ್ಕಳಲ್ಲಿ ಅವರ ವಯಸ್ಸಿಗೆ ತಕ್ಕಷ್ಟು ಎತ್ತರ ಬೆಳವಣಿಗೆಯಾಗಿಲ್ಲ ಕಳೆದ ತಿಂಗಳು ಜಾಗತಿಕ ಹಸಿವಿನ ಸೂಚ್ಯಂಕದ ಹೊಸ ಪಟ್ಟಿ ಬಿಡುಗಡೆಯಾಗಿದೆ ಅದರಲ್ಲಿ ಹಸಿವಿನ ಪ್ರಮಾಣ ಅಳೆಯಬಹುದಾದ ಜಗತ್ತಿನ 116 ದೇಶಗಳ ಪಟ್ಟಿಯಲ್ಲಿ ಭಾರತ 101ನೇ ಸ್ಥಾನದಲ್ಲಿದೆ ಈ ಪಟ್ಟಿಯಲ್ಲಿ ರ್ಯಾಂಕ್ ಹೆಚ್ಚುತ್ತಾ ಹೋದಂತೆ ಆ ದೇಶದಲ್ಲಿ ಹಸಿವಿನ ಪ್ರಮಾಣ ಅಷ್ಟು ಹೆಚ್ಚಿದೆ ಎಂದು ಅರ್ಥ ಜಗತ್ತಿನ ಇತರ 100 ಪ್ರಮುಖ ದೇಶಗಳಿಗಿಂತ ಭಾರತದಲ್ಲಿ ಜನರು ಹಸಿವಿನಿಂದ ನರಳುವ ಪ್ರಮಾಣ ಕೆಟ್ಟದಾಗಿದೆ ಎಂದು ಈ ವರದಿ ಹೇಳುತ್ತೆ ಇನ್ನು ಭಾರತದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂದರೆ ಜಾಗತಿಕ ಹಸಿವಿನ ಮಾಪಕದ ಅಂಕ 27.5 ಅಂದರೆ ಭಾರತದ ಹಸಿವಿನ ಪರಿಸ್ಥಿತಿ ಗಂಭೀರವಾಗಿದೆ ಇದಕ್ಕಿಂತಲೂ ಆತಂಕಕಾರಿ ವಿಷಯ ಭಾರತದಲ್ಲಿ ಚೈಲ್ಡ್ ವೇಸ್ಟಿಂಗ್ ಅಂದರೆ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಎತ್ತರಕ್ಕೆ ಹೋಲಿಸಿದರೆ ತೀರಾ ಕಡಿಮೆ ತೂಕ ಇರುವ ತೀರಾ ಕಡಿಮೆ ಪೌಷ್ಟಿಕಾಂಶ ಪಡೆಯುತ್ತಿರುವವರ ಪ್ರಮಾಣ 17.3% ಇದೆ ಇದು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಅಂದರೆ ಮಲೇರಿಯಾ ನ್ಯೂಮೋನಿಯಾದಂತಹ ಕಾಯಿಲೆ ಬಂದರೂ ಸಾವಿಗೀಡಾಗುವ ಅಪಾಯದಲ್ಲಿದ್ದಾರೆ ನಮ್ಮ ನಾಳಿನ ಪ್ರಜೆಗಳು ಈ ಜಾಗತಿಕ ಹಸಿವಿನ ಸೂಚ್ಯಂಕ ಬಿಡುಗಡೆ ಮಾಡಿರುವ ಐರಿಷ್ ಸೇವಾ ಸಂಸ್ಥೆ ಕನ್ಸರ್ನ್ ವರ್ಲ್ಡ್ ವೈಡ್ ಹಾಗೂ ಜರ್ಮನ್ ಸಂಸ್ಥೆ ವೆಲ್ಟ್ ಹಂಗರ್ ಹಿಲ್ಸ್ ಭಾರತದಲ್ಲಿ ಹಸಿವಿನ ಪ್ರಮಾಣ ಅಪಾಯಕಾರಿ ಸ್ಥಿತಿಯಲ್ಲಿದೆ ಎಂದು ಹೇಳಿದೆ 4 ಅಂಶಗಳನ್ನು ಆಧರಿಸಿ ಈ ಜಾಗತಿಕ ಹಸಿವಿನ ಸೂಚ್ಯಂಕದ ಅಂಕ ನಿರ್ಧಾರ ಆಗುತ್ತೆ 1 ಅಪೌಷ್ಟಿಕತೆ 2 ಚೈಲ್ಡ್ ವೇಸ್ಟಿಂಗ್ ಅಂದರೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ತೀರಾ ಕಡಿಮೆ ಪೌಷ್ಟಿಕತೆ 3 ಚೈಲ್ಡ್ ಸ್ಟಂಟಿಂಗ್ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ 4 ಚೈಲ್ಡ್ ಮೋರ್ಟಾಲಿಟಿ ಅಂದರೆ 5 ವರ್ಷಕ್ಕಿಂತ ಮೊದಲೇ ಪ್ರಾಣ ಕಳೆದುಕೊಳ್ಳುವ ಮಕ್ಕಳ ಪ್ರಮಾಣ ಕಳೆದ 2 ದಶಕಗಳಿಗೆ ಹೋಲಿಸಿದರೆ ಹಸಿವು ನಿವಾರಣೆಯಲ್ಲಿ ಭಾರತ ಸ್ವಲ್ಪ ಸುಧಾರಣೆ ಕಂಡಿದೆ ಆದರೆ
ಮಕ್ಕಳ ಪೌಷ್ಟಿಕಾಂಶದ ವಿಷಯದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. 5 ವರ್ಷದೊಳಗಿನ ಮಕ್ಕಳ ಸಾವಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆಯಾಗಿದ್ರೂ ಈಗಲೂ ಜಾಗತಿಕ ಪ್ರಮಾಣಕ್ಕೆ ಹೋಲಿಸಿದರೆ ಅದು ಅತ್ಯಂತ ಹೆಚ್ಚೇ ಇದೆ. ರವಾಂಡಾ, ಅಂಗೋಲಾ, ಸುಡಾನ್, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರ್, ಶ್ರೀಲಂಕಾ, ಘಾನಾದಂತಹ ದೇಶಗಳಲ್ಲಿ ಭಾರತಕ್ಕಿಂತ ಹಸಿವಿನ ಸಂಕಟ ಕಡಿಮೆ ಇದೆ. ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರ್ನಂತಹ ನೆರೆಯ ದೇಶಗಳಲ್ಲೂ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಆತಂಕಕಾರಿ ಶ್ರೇಣಿಯಲ್ಲೇ ಇವೆ. ಆದರೂ ತಮ್ಮ ಪ್ರಜೆಗಳಿಗೆ ಆಹಾರ ಒದಗಿಸುವಲ್ಲಿ ಅವು ಭಾರತಕ್ಕಿಂತ ಮುಂದಿವೆ. 2020ರಲ್ಲಿ ಹಸಿವಿನ ಸೂಚ್ಯಂಕದಲ್ಲಿ ಜಾಗತಿಕವಾಗಿ 94ನೇ ಸ್ಥಾನದಲ್ಲಿದ್ದ ಭಾರತ ಈ ವರ್ಷ 101ನೇ ಸ್ಥಾನಕ್ಕೆ ಕುಸಿದಿದೆ. ಆದರೆ ವಿಪರ್ಯಾಸ ಏನು ಗೊತ್ತೇ? ಇಷ್ಟು ಗಂಭೀರ ಪ್ರಮಾಣದ ಹಸಿವಿನ ಸಮಸ್ಯೆ ಇರುವ ನಮ್ಮ ದೇಶದಲ್ಲಿ ಆಹಾರದ ಕೊರತೆಯಿಲ್ಲ, ಬದಲಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳು ಕೊಳೆತು ಹೋಗುತ್ತಿವೆ. ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ನ ಅಂದಾಜಿನ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಉತ್ಪಾದನೆಯಾಗುವ ಸುಮಾರು 40% ಆಹಾರ ಹಾಳಾಗಿ ಹೋಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಆಹಾರ ಉತ್ಪಾದನೆ, ಸಾಗಾಣಿಕೆ ಹಾಗೂ ದಾಸ್ತಾನು ವ್ಯವಸ್ಥೆಯಲ್ಲಿರುವ ಗಂಭೀರ ಸಮಸ್ಯೆಗಳು. ಗಮನಿಸಿ, ಈ 40% ಗ್ರಾಹಕನಿಗೆ ತಲುಪುವ ಮೊದಲೇ ಹಾಳಾಗುವ ಆಹಾರದ ಪ್ರಮಾಣ. ಇನ್ನು ನಮ್ಮ ಮನೆಗಳಲ್ಲೂ ಹಾಳಾಗಿ ಹೋಗುವ ಆಹಾರದ ಪ್ರಮಾಣ ಆತಂಕಕಾರಿಯಾಗಿವೆ. ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್ 2021ರ ಪ್ರಕಾರ ಭಾರತೀಯರ ಮನೆಗಳಲ್ಲಿ ಪ್ರತಿ ವ್ಯಕ್ತಿಗೆ ಸರಾಸರಿ ವರ್ಷಕ್ಕೆ 50 kg ಆಹಾರ ಬಳಸದೆ ಬಿಸಾಡಲಾಗುತ್ತದೆ. ಅಂದರೆ ವರ್ಷಕ್ಕೆ ಸುಮಾರು 68 million tons ಆಹಾರ ಯಾರ ಹೊಟ್ಟೆಗೂ ಹೋಗದೆ ಬೀದಿಪಾಲಾಗುತ್ತದೆ. 2016ರ ಅಂದಾಜಿನ ಪ್ರಕಾರ ದೇಶದಲ್ಲಿ ಕೃಷಿ ಉತ್ಪನ್ನಗಳು ಹಾಳಾಗಿ ಹೋಗುವ ಮೂಲಕ ಆಗುತ್ತಿರುವ ನಷ್ಟದ ಪ್ರಮಾಣ 92,651 crore rupees. ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿ 2 ಹೊತ್ತಿನ ಊಟ ಸಂಪಾದಿಸಲು ಬಂದ ವಲಸೆ ಕಾರ್ಮಿಕರು 100 kilometers ಉರಿ ಬಿಸಿಲಿನಲ್ಲಿ ನಡೆಯುತ್ತಿರುವಾಗ ದೇಶದಾದ್ಯಂತ ಗೋದಾಮುಗಳಲ್ಲಿ 4 ತಿಂಗಳುಗಳಲ್ಲಿ 65 lakh tons ಆಹಾರ ಧಾನ್ಯಗಳು ಕೊಳೆತು ಹೋಗಿವೆ. ಕೃಷಿ ಉತ್ಪನ್ನಗಳು ಹಾಳಾಗದಂತೆ ತಡೆಯಲು ಸೂಕ್ತ ದಾಸ್ತಾನು ಹಾಗೂ ಸಾಗಾಣಿಕಾ ವ್ಯವಸ್ಥೆ ಮಾಡುವುದು ಅತ್ಯಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳುತ್ತಲೇ ಬಂದಿದ್ದಾರೆ. ಈಗ ಈ ದೇಶದ ಜನರು ಹಸಿದು ಮಲಗದಂತೆ ಯೋಜನೆ ರೂಪಿಸಿ ಎಂದು ಸ್ವತಃ ಸುಪ್ರೀಂ ಕೋರ್ಟ್ ಒಕ್ಕೂಟ ಸರ್ಕಾರಕ್ಕೆ ಖಡಕ್ ಆಗಿ ಹೇಳಿದೆ. 3 ವಾರಗಳಲ್ಲಿ ಒಕ್ಕೂಟ ಸರ್ಕಾರ ರಾಜ್ಯಗಳ ಜೊತೆ ಚರ್ಚೆ ನಡೆಸುತ್ತದೆಯೇ? ನೀತಿ ರೂಪಿಸುವುದು ಯಾವಾಗ ಎಂದು ಕಾದು ನೋಡಬೇಕಾಗಿದೆ.